ನಮಸ್ಕಾರ, 9 AM ಬಿಗ್ ಬ್ರೇಕಿಂಗ್ ನ್ಯೂಸ್ ಗೆ ಸ್ವಾಗತ. ನಾನು ನವಿತಾ ಜೈನ್. ಇವತ್ತು ನಾವು ಕೊಡ್ತಾ ಇದ್ದೇವೆ ರಾಜ್ಯ ರಾಜಕಾರಣದ ಸ್ಫೋಟಕ ಸುದ್ದಿ. ಈ ಸುದ್ದಿ ಮೈತ್ರಿ ಸರ್ಕಾರಕ್ಕೆ ತಲ್ಲಣ ಮೂಡಿಸುತ್ತೆ. ಆ ಸ್ಫೋಟಕ ಸುದ್ದಿ ಕೊಡ್ತೇವೆ ಇವತ್ತಿನ ಬಿಗ್ ಬ್ರೇಕಿಂಗ್ ನಲ್ಲಿ. ಮತ್ತೆ ರಾಜ್ಯ ರಾಜಕಾರಣದಲ್ಲಿ ಸಂಚಲನ ಮೂಡಿಸುವಂತಹ, ಬದಲಾವಣೆಯನ್ನ ತರುವಂತಹ ಈ ಸ್ಫೋಟಕ ಮೈತ್ರಿ ಪಕ್ಷಕ್ಕೆ ತಲೆನೋವಾಗುವಂತಹ, ಮೈತ್ರಿ ಪಕ್ಷಕ್ಕೆ ತಲ್ಲಣವನ್ನೇ ಶುರು ಮಾಡುವಂತಹ ಸುದ್ದಿ ಇದು. ಈ ಸುದ್ದಿಯಿಂದ ಮೈತ್ರಿ ಪಕ್ಷಕ್ಕೆ ಶಾಕ್ ಆಗದಿರೋದಕ್ಕೆ ಚಾನ್ಸೇ ಇಲ್ಲ. ಯಾಕಂದ್ರೆ ಅಂತಹ ಒಂದು ಬೆಳವಣಿಗೆ ನಡೀತಾ ಇದೆ ರಾಜ್ಯ ರಾಜಕಾರಣದಲ್ಲಿ. ಹಾಗಾದ್ರೆ ಮೈತ್ರಿ ಪಕ್ಷಕ್ಕೆ ಯಾವ ರೀತಿಯಾಗಿ ತಲ್ಲಣ ಶುರುವಾಗಿದೆ, ಈ ಸುದ್ದಿಯಿಂದ ಮೈತ್ರಿ ಪಕ್ಷದ ಹೇಗೆ ಶಾಕ್ಗೆ ಒಳಗಾಗತ್ತೆ, ಇವೆಲ್ಲದರ ಪಿಂಚು ಪಿನ್ ಡೀಟೇಲ್ಸ್ ಈಗ ಕೊಡ್ತಾ ಇದೀವಿ. ಆತಂಕಕ್ಕೆ ಕಾರಣ ಆಗುವಂತಹ ಸುದ್ದಿ, ಮತ್ತೆ ಸುದ್ದಿ ಆಗ್ತಿದೆ ಆಪರೇಷನ್ ಕಮಲ. ಮೈತ್ರಿ ಪಕ್ಷದ ಭದ್ರಕೋಟೆಗಳೇ ಇಲ್ಲಿ ಬಿಜೆಪಿಗೆ ಟಾರ್ಗೆಟ್ ಆಗಿದೆ. ಬಿಜೆಪಿ ಟಾರ್ಗೆಟ್ ಮಾಡಿರೋದು ಯಾರನ್ನ ಗೊತ್ತಾ? ಹಾಗಾದ್ರೆ ಮೈತ್ರಿ ಪಕ್ಷದ ಭದ್ರಕೋಟೆ ಯಾವುದು? ಆ ಭದ್ರಕೋಟೆಯನ್ನ ಒಡೆಯುವಂತಹ ಪ್ರಯತ್ನ ಬಿಜೆಪಿಯಿಂದ ಯಾವ ರೀತಿ ಆಗ್ತಾ ಇದೆ? ಬಿಜೆಪಿ ಟಾರ್ಗೆಟ್ ಮಾಡಿರೋದು ಎಲ್ಲಿ? ಬಿಜೆಪಿ ಟಾರ್ಗೆಟ್ ಮಾಡಿರೋದು ಯಾರನ್ನ? ಮತ್ತೆ ಆಪರೇಷನ್ ಕಮಲ ಹೇಗೆ ಸುದ್ದಿ ಆಗ್ತಾ ಇದೆ ಅನ್ನೋದ್ರ ಮಾಹಿತಿಯನ್ನ ಕೊಡ್ತಾ ಇದೀವಿ. ಆಪರೇಷನ್ ಮಾಡ್ತಾ ಇಲ್ಲ ಅಂತ ಹೇಳ್ತಾ ಹೇಳ್ತಾನೆ ಬಿಜೆಪಿ ಲೋಕಸಭೆಗೂ ಚುನಾವಣೆಗೂ ಮುನ್ನ ಆಪರೇಷನ್ ಕಮಲ ಮಾಡ್ತಾ ಇದೆ. ರಾಜ್ಯ ರಾಜಕಾರಣದಲ್ಲಿ ಈಗಾಗಲೇ ಅಲ್ಲೋಲ ಕಲ್ಲೋಲವನ್ನೇ ಸೃಷ್ಟಿಸುವಂತಹ ಪ್ರಯತ್ನ ನಡೀತಾ ಇದೆಯಾ? ಬಿಜೆಪಿ ಸರ್ಕಾರವನ್ನ ರಚನೆ ಮಾಡೇ ಬಿಡುತ್ತಾ ಅಂತಹ ಬೆಳವಣಿಗೆಯನ್ನ ನಡೀತಾ ಇದೆಯಾ? ಲೋಕಸಭೆ ಚುನಾವಣೆಗೂ ಮುನ್ನ ಆಪರೇಷನ್ ಕಮಲ ಜಾರಿಯಾಗಲಿದೆಯಾ? ರಾಜಕಾರಣದಲ್ಲಿ ಇದು ಅಲ್ಲೋಲ ಕಲ್ಲೋಲವನ್ನೇ ಸೃಷ್ಟಿ ಮಾಡಿ ಬಿಡುತ್ತಾ? ಯಾಕಂದ್ರೆ ಈಗಾಗಲೇ ಆಪರೇಷನ್ ಕಮಲ ಮಾಡಲ್ಲ ಮಾಡಲ್ಲ ಅಂತ ಹೇಳ್ತಾನೆ ಬಿಜೆಪಿ. ಆಪರೇಷನ್ ಕಮಲವನ್ನ ಮಾಡ್ತಾ ಇದೆಯಾ? ಸರ್ಕಾರ ರಚನೆಯನ್ನ ಮಾಡೇ ಬಿಡುತ್ತಾ ಎಲೆಕ್ಷನ್ ಗಿಂತ ಮುಂಚೆ? ಪ್ರಭಾವಿ ರಾಜಕಾರಣಿಗೆ ಬಿಜೆಪಿ ಇಲ್ಲಿ ಗಾಳ ಹಾಕಿದೆ. ಬಿಜೆಪಿ ಗಾಳ ಹಾಕಿರೋದು ಬೇರ್ಯಾರೂ ಅಲ್ಲ, ಒಬ್ಬ ಪ್ರಭಾವಿ ರಾಜಕಾರಣಿ, ತನ್ನ ಹಿಡಿತವನ್ನ ಇಟ್ಟುಕೊಂಡಿರುವಂತಹ ಪಕ್ಷದಲ್ಲಿ ರಾಜಕಾರಣಿ. ಮೈತ್ರಿ ಪಕ್ಷಕ್ಕೆ ಹಾಗಾದ್ರೆ ಅವರು ಶಾಕ್ ಅನ್ನ ಕೊಡ್ತಾರ? ಎಸ್, ತನ್ನ ಪಕ್ಷದಲ್ಲಿ ಹಿಡಿತವನ್ನ ಇಟ್ಕೊಂಡಿರುವಂತಹ ಪ್ರಭಾವಿ ರಾಜಕಾರಣಿ ಅವರಾದ್ರೆ ಯಾರು ಆ ರಾಜಕಾರಣಿ? ಆಪರೇಷನ್ ಕಮಲ ಕೆಡ್ಡಾಗೆ ಬಿದ್ದಿರೋದು ಯಾರು? ಎಲ್ಲಿದೆ ನೋಡಿ. ದೇವೇಗೌಡರ ಅಡ್ಡದಿಂದಲೇ ಇಲ್ಲಿ ಆಪರೇಷನ್ ಅನ್ನ ಬಿಜೆಪಿ ಮಾಡಿದೆ. ಒಂದ್ ಕಡೆ ದೇವೇಗೌಡರು ಕೂಡ ರಣತಂತ್ರವನ್ನ ಮಾಡ್ತಿದ್ದಾರೆ, ಬಿಜೆಪಿ ಆಪರೇಷನ್ ಕಮಲಕ್ಕೆ ಪ್ರತಿಯಾಗಿ ರಣತಂತ್ರವನ್ನ ಹೂಡ್ತಾ ಇದ್ದಾರೆ. ಈಗ ದೇವೇಗೌಡರ ಅಡ್ಡಕ್ಕೆ ಬಿಜೆಪಿ ಕೈ ಹಾಕಿದೆ, ಆಪರೇಷನ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಿದೆ. ಹಾಸನ ಭದ್ರಕೋಟೆ ಮೇಲೆ ಕಮಲ ಕಣ್ಣು ಹಾಕಿದ್ದು, ಹಾಸನದಿಂದಲೇ ದೋಸ್ತಿಗೆ ಕಮಲ ಟಾಂಗ್ ಕೊಡೋದಿಕ್ಕೆ, ಹಾಸನದಿಂದಲೇ ಮೈತ್ರಿ ಮುರಿಯೋದಿಕ್ಕೆ ಈಗ ಬಿಜೆಪಿ ರೆಡಿಯಾಗಿದೆ. ಆ ತರದ ಕಣ್ಣನ್ನ ಕೂಡ, ಆ ತರದ ರಣತಂತ್ರವನ್ನ ಕೂಡ ಈಗಾಗಲೇ ಹಾಕಿದೆ. ಹಾಸನದ ಪ್ರಭಾವಿ ರಾಜಕಾರಣಿಗೆ ಗಾಳ ಹಾಕಿದೆ. ಇವರು ಬೇರ್ಯಾರೂ ಅಲ್ಲ, ಮಾಜಿ ಸಚಿವರು ಕೂಡ ಹೌದು. ಇವರ ಮೇಲೆ ಕಣ್ಣಿಟ್ಟಿದೆ ಈಗ ಕಮಲ ಪಡೆ. ಹಾಸನದ ಭದ್ರಕೋಟೆಯನ್ನೇ ಅಂದ್ರೆ ಈಗಾಗಲೇ JDS ಭದ್ರಕೋಟೆ, ಕಾಂಗ್ರೆಸ್ ಭದ್ರಕೋಟೆ ಆಗಿತ್ತು. ಹಾಗಾದ್ರೆ ಹಾಸನದ ಪ್ರಭಾವಿ ರಾಜಕಾರಣಿಗೆ ಹೇಗೆ ಗಾಳವನ್ನ ಹಾಕಲಾಗಿದೆ ಬಿಜೆಪಿ ಕಡೆಯಿಂದ? ಇವರು ಮಾಜಿ ಸಚಿವರು ಕೂಡ ಹೌದು, ಇವರ ಮೇಲೆ ಕಣ್ಣಿಟ್ಟಿದೆ ಕಮಲ ಪಡೆ. ಮಾತೃಪಕ್ಷವನ್ನ ಕೈ ಬಿಡ್ತಾರ ಆ ನಾಯಕ? ಅವರು ಈ ನಿರ್ಧಾರಕ್ಕೆ ಬರೋದಿಕ್ಕೆ ಕಾರಣ ಯಾರು? ಇದು ನ್ಯೂಸ್ 18 ನ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ನಿಮ್ಮ ಮುಂದೆ
ಮೇಲೆ ಇಡ್ತಾ ಇದೀವಿ. ಹೇಗೆ ಕಮಲ ಈಗಾಗಲೇ ಜೆಡಿಎಸ್ ನ ಒಂದ್ ಕಡೆ ಭದ್ರಕೋಟೆ, ಇನ್ನೊಂದ್ರಲ್ಲಿ ಕಾಂಗ್ರೆಸ್ ನ ಭದ್ರಕೋಟೆಗೆ ಕೈ ಹಾಕಿದೆ, ದೇವೇಗೌಡರ ಅಡ್ಡಕ್ಕೆ ಕೈ ಹಾಕಿ ಮೈತ್ರಿಯನ್ನ ಒಡೆಯುವ ಪ್ರಯತ್ನವನ್ನ ಮಾಡ್ತಾ ಇದೆ ಮಾತೃಪಕ್ಷವನ್ನ. ಹಾಗಾದ್ರೆ ಆ ಕೈ ನಾಯಕ ಕೈ ಬಿಡ್ತಾರಾ ಅನ್ನುವಂತಹ ಪ್ರಶ್ನೆ. ಅವರ ಈ ನಿರ್ಧಾರಕ್ಕೆ ಕಾರಣ ಯಾರು? ಇದು News18 ಎಕ್ಸ್ಕ್ಲೂಸಿವ್ ಮಾಹಿತಿ. ಹಾಗಾದ್ರೆ ಆ ರಾಜಕಾರಣಿ ಯಾರು, ಇದರ ಹಿಂದೆ ಯಾರಿದ್ದಾರೆ, ಅವರ ಈ ನಿರ್ಧಾರಕ್ಕೆ ಕಾರಣ ಏನು? ಆಪರೇಷನ್ ಕಮಲ್ ಆಲ್ರೆಡಿ ನಡೀತಾ ಇದೆ. ಆಪರೇಷನ್ ಕಮಲ್ದಲ್ಲಿ ಒಬ್ಬ ಪ್ರಭಾವಿ ರಾಜಕಾರಣಿ ಬಿದ್ದಿದ್ದಾರೆ. ಅವರು ಈ ನಿರ್ಧಾರಕ್ಕೆ ಬರೋದಕ್ಕೆ ಕಾರಣ ಏನು, ಯಾರು ಆ ಪ್ರಭಾವಿ ರಾಜಕಾರಣಿ? ಹಾಗಾದ್ರೆ ದೇವೇಗೌಡರ ಅಡ್ಡಕ್ಕೆ ಈಗ ಬಿಜೆಪಿ ಕೈ ಹಾಕಿದ್ಯಾ? ಅಲ್ಲಿಂದಲೇ ಮೈತ್ರಿಯನ್ನ ಒಡೆಯುವ ಪ್ರಯತ್ನವನ್ನ ಬಿಜೆಪಿ ಮಾಡಿದ್ಯಾ? ಇವೆಲ್ಲದರ ಪಿಂಚ್ ಪಿನ್ ಡೀಟೇಲ್ಸ್ ನಿಮ್ಮ ಮುಂದೆ. ಯಾರು ಅವರು, ಯಾರು ಅನ್ನೋದ್ರ ಬಗ್ಗೆ ನೀವೆಲ್ಲ ಈಗಲೇ ಊಹೆಯನ್ನ ಮಾಡಿರಬಹುದು. ಎಸ್, ಅವರೇ ಮಾಜಿ ಸಚಿವರು, ಹಾಸನದ ಪ್ರಭಾವಿ ನಾಯಕ. ಹಾಗಾದ್ರೆ ಅವರು ಯಾರು ಅನ್ನೋದನ್ನ ನೀವೇ ನೋಡ್ಕೊಂಡ್ ಬನ್ನಿ. ಎಸ್, ಬೇರ್ ಯಾರು ಅಲ್ಲ, ಈಗಾಗಲೇ ಬಿಜೆಪಿ ಆಪರೇಷನ್ ಕಮಲಕ್ಕೆ ಒಳಗೆ ಮಾಡಿರುವಂತದ್ದು, ಒಳಪಡಿಸಿದ್ದು ಮಾಜಿ ಸಚಿವ ಎ ಮಂಜು ಅವರನ್ನ. ಹಾಸನ ಜಿಲ್ಲೆಯ ಕೈ ಪ್ರಭಾವಿ ಮುಖಂಡರು ಇವರು, ಕಾಂಗ್ರೆಸ್ ನ ಪ್ರಭಾವಿ ಮುಖಂಡ, ಮಾಜಿ ಸಚಿವರು. ಅದರಲ್ಲೂ ಕೂಡ ಸಿದ್ದರಾಮಯ್ಯ ಸರ್ಕಾರದಲ್ಲಿ ತಾನು ಒಂದು ಅತ್ಯಂತ ಪ್ರಮುಖ ಹುದ್ದೆಯನ್ನ ನಿರ್ವಹಣೆಯನ್ನ ಮಾಡಿದವರು. ಎ ಮಂಜುಗೆ ಬಿಜೆಪಿ ಹಾಕಿದೆ ಈಗ ಗಾಳ ಅಂತಾನೆ ಹೇಳಲಾಗ್ತಾ ಇದೆ. ಎಸ್, ಮಾಜಿ ಸಚಿವ ಎ ಮಂಜು ಅವರಿಗೆ ಈಗ ಬಿಜೆಪಿ ಗಾಳವನ್ನ ಹಾಕಿದೆ. ಹಾಸನ ಜಿಲ್ಲೆಯ ಕಾಂಗ್ರೆಸ್ ನ ಪ್ರಭಾವಿ ಮುಖಂಡ, ಅದರಲ್ಲೂ ಕೂಡ ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ ಸಚಿವರಾಗಿದ್ದಂತಹ ಪ್ರಭಾವಿ ಮುಖಂಡ ಎ ಮಂಜುಗೆ ಈಗ ಬಿಜೆಪಿ ಗಾಳವನ್ನ ಹಾಕಿದೆ. ಅಲ್ಲಿಂದನೇ ಈಗ ಆಪರೇಷನ್ ಅನ್ನ ಶುರು ಮಾಡಿದೆ. ಶೀಘ್ರವೇ ಹಾಗಾದ್ರೆ ಬಿಜೆಪಿಗೆ ಬರ್ತಾರ ಎ ಮಂಜು ಅನ್ನುವಂತಹ ಪ್ರಶ್ನೆ. ಎಸ್, ಮಾಜಿ ಸಚಿವ ಎ ಮಂಜು ಅವರನ್ನ ಈಗ ಬಿಜೆಪಿ ತನ್ನ ತೆಕ್ಕೆಗೆ ತೆಗೆದುಕೊಳ್ಳಲಿದೆಯಾ? ಮಂಜು ಪ್ರಭಾವಿ ಕಾಂಗ್ರೆಸ್ ಮುಖಂಡರು ಕೂಡ ಹೌದು, ಆದ್ರೆ ಶೀಘ್ರವೇ ಬಿಜೆಪಿ ಸೇರ್ತಾರಂತೆ ಎ ಮಂಜು ಅನ್ನುವಂಥದ್ದು. ಮೈತ್ರಿ ವಿರುದ್ಧ ಕಿಡಿಕಾರ್ತಾ ಇದ್ದಾರೆ ಎ ಮಂಜು. ಹಲವು ವಿಚಾರಗಳಲ್ಲಿ ನಾವು ಕೂಡ ನೋಡಿರಬಹುದು ಯಾವ ರೀತಿಯಾಗಿ ಆರೋಪಗಳನ್ನ ಮಾಡುವಂತಹ ಸಂದರ್ಭದಲ್ಲಿ ಅಥವಾ ಸ್ಪಷ್ಟನೆಯನ್ನ ಕೊಡುವಂತಹ ಸಂದರ್ಭದಲ್ಲಿ ಮೈತ್ರಿ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ ಅನ್ನೋದು. ಹಾಗಾದ್ರೆ ಲೋಕಸಭಾ ಚುನಾವಣೆಗೂ ಮುನ್ನವೇ ಈ ಒಂದು ನಿರ್ಧಾರವನ್ನ ತೆಗೆದುಕೊಳ್ತಾರ ಎ ಮಂಜು? ಎ ಮಂಜು ಅವ್ರಿಗೆ ಬಿಜೆಪಿ ಗಾಳ ಹಾಕಿದೆಯಾ, ಬಿಜೆಪಿಯನ್ನ ಸೇರಲಿದ್ದಾರೆ ಶೀಘ್ರವೇ ಅನ್ನುವಂತಹ ಮಾಹಿತಿ ಕೂಡ ಇದೆ. ಹಾಗಾಗಿ ಮೈತ್ರಿ ವಿರುದ್ಧ ಆಲ್ರೆಡಿ ಎ ಮಂಜು ಕಿಡಿಕಾರ್ತಾ ಇದ್ದಾರೆ. ಲೋಕಸಭೆ ಚುನಾವಣೆಗೂ ಮುನ್ನವೇ ಈಗ ಕಾಂಗ್ರೆಸ್ ಮುಖಂಡನನ್ನ ತನ್ನ ಬಲೆಗೆ ಬೀಳಿಸೋದಿಕ್ಕೆ ಬಿಜೆಪಿ ನಿರ್ಧಾರವನ್ನ ಮಾಡಿದೆ. ಆ ಒಂದು ನಿರ್ಧಾರದಲ್ಲಿ ಸಕ್ಸಸ್ ಅನ್ನ ಕಾಣುತ್ತಾ ಬಿಜೆಪಿ ಯಾವ ರೀತಿಯಾಗಿ ಈಗಾಗಲೇ ಮಂಜುವನ್ನ ಬಿಜೆಪಿಗೆ ಸೇರಿಸುವಂತಹ ಪ್ರಯತ್ನವನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಒಂದ್ ಕಡೆ ಮೈತ್ರಿ ವಿರುದ್ಧನೇ ಎ ಮಂಜು ಪ್ರತಿ ಬಾರಿ ಆಗಾಗ ಕಿಡಿ ಕಾರ್ತಾನೆ ಇದ್ದಾರೆ, ಪ್ರತಿ ಬಾರಿ ಕೂಡ ಹಾಸನದಲ್ಲಿ ಕಡೆಗಣನೆಗೆ ಮಂಜು ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಜೆಡಿಎಸ್ ವಿರುದ್ಧ ಪದೇ ಪದೇ ತನ್ನ ಆಕ್ರೋಶವನ್ನ ಕೂಡ ಎ ಮಂಜು ಅವರು ಹೊರಹಾಕಿದ್ದಾರೆ. ಮೈತ್ರಿ ಬಗ್ಗೆನೇ ಎ ಮಂಜು ಸಾಕಷ್ಟು ಬಾರಿ ಅಸಮಾಧಾನವನ್ನ ಕೂಡ ತೋಡ್ಕೊಂಡಿದ್ದಾರೆ, ಹೇಳಿದ್ದಾರೆ. ಹಾಗಾಗಿ ಇದುವೇ ಒಂದು ಸೂಕ್ತ ನಿರ್ಧಾರ ಅಂತ ಹೇಳಿ ಬಿಜೆಪಿ ಈಗ ಎ ಮಂಜು ಅವರನ್ನೇ ತನ್ನ ತೆಕ್ಕೆಗೆ ತೆಗೆದುಕೊಳ್ಳೋದಕ್ಕೆ ನಿರ್ಧಾರವನ್ನ ಮಾಡಿದೆ. ಈ ಎಲ್ಲಾ ಕಾರಣಕ್ಕೆ ಬಿಜೆಪಿ ಜೊತೆ ಸಖ್ಯವನ್ನ ಬೆಳೆಸ್ತಾರ ಎ ಮಂಜು? ಶೀಘ್ರವೇ ಕಮಲದ ಕೈ ಹಿಡಿಯಲಿದ್ದಾರ, ಕಮಲವನ್ನ ಹಿಡಿಯಲಿದ್ದಾರ ಎ ಮಂಜು ಅನ್ನುವಂಥದ್ದು. ಮೈತ್ರಿ ಸರ್ಕಾರಕ್ಕೆ ಶಾಕ್ ಅನ್ನ ಕೊಡ್ತಾರ ಪ್ರಭಾವಿ ಕಾಂಗ್ರೆಸ್ ಮುಖಂಡರು, ಪ್ರಭಾವಿಯ ಅದರಲ್ಲೂ ಕೂಡ ಮಾಜಿ ಸಚಿವರು ಈಗ ಕಾಂಗ್ರೆಸ್ ಅನ್ನ ಬಿಟ್ಟು ಬಿಜೆಪಿಯ ಜೊತೆ ಕೈ ಹಿಡಿತಾರ, ಬಿಜೆಪಿಯ ಸಖ್ಯವನ್ನ ಮಾಡ್ತಾರ, ಕಮಲವಾದ ತೆಕ್ಕೆಯನ್ನ ಸೇರಿಕೊಳ್ಳಲಿದ್ದಾರ ಎ ಮಂಜು ಅನ್ನುವಂಥದ್ದು. ಆ ರೀತಿಯ ಬೆಳವಣಿಗೆಗಳು ಕೂಡ ನಡೀತಾ ಇದೆ. ಹಾಗಾದ್ರೆ
ಎ ಮಂಜು ಈಗ ಬಿಜೆಪಿಯನ್ನ ಸೇರೋದಕ್ಕೆ ನಿರ್ಧಾರವನ್ನ ಮಾಡಿದ್ದಾರೆ ಅಂತಾನೆ ಹೇಳಲಾಗ್ತಾ ಇದೆ. ಒಂದ್ ಕಡೆ ಪದೇ ಪದೇ ತನ್ನ ಅಸಮಾಧಾನವನ್ನ ಹೊರಹಾಕಿದ್ದಾರೆ ಎ ಮಂಜು, ಮೈತ್ರಿ ಸರ್ಕಾರದ ವಿರುದ್ಧ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ, ಜೆಡಿಎಸ್ ವಿರುದ್ಧ ತಮ್ಮ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಹಾಗಾಗಿ ಇವೆಲ್ಲದರ ಲಾಭವನ್ನ ಪಡೆಯೋದಕ್ಕೆ ಬಿಜೆಪಿ ರೆಡಿ ಆಗಿರೋದು. ಅದೇ ಕಾರಣಕ್ಕಾಗಿ ಎ ಮಂಜು ಅವರನ್ನೇ ಬಿಜೆಪಿ ತೆಕ್ಕೆಗೆ ತೆಗೆದುಕೊಳ್ಳೋದಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದೆ. ದೇವೇಗೌಡರ ಅಡ್ಡದಿಂದನೇ ಒಬ್ಬ ಪ್ರಭಾವಿ ಮುಖಂಡರನ್ನ ತನ್ನ ತೆಕ್ಕೆಗೆ ತೆಗೆದುಕೊಳ್ಳೋದಿಕ್ಕೆ ಬಿಜೆಪಿ ಎಲ್ಲಾ ಪ್ಲಾನ್ ಅನ್ನ ಮಾಡಿಕೊಂಡಿರುವಂತದ್ದು. ತನಗಿರುವಂತಹ ಅನೇಕ ಕಾರಣಗಳಿಗೋಸ್ಕರ ಒಂದ್ ಕಡೆ ತನ್ನ ನಿರ್ಲಕ್ಷ್ಯ, ಇನ್ನೊಂದ್ ಕಡೆ ತನಗೆ ಬಿಜೆಪಿಯ ಆಫರ್ ನಿಂದಾಗಿ ಎ ಮಂಜು ಅವರು ಬಿಜೆಪಿಗೆ ಹೋಗ್ತಾರಾ, ಕಮಲವನ್ನ ಸೇರಿಕೊಳ್ತಾರಾ ಅನ್ನೋದು ಕೂಡ ಸಾಕಷ್ಟು ಕುತೂಹಲ ಆಗಿದೆ. ಆದ್ರೆ ಲೋಕಸಭೆ ಚುನಾವಣೆಗೂ ಮುನ್ನವೇ ಎ ಮಂಜು ಬಿಜೆಪಿಯನ್ನ ಸೇರಲಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಈಗಾಗಲೇ ಲಭ್ಯ ಆಗಿದೆ. ಹಾಸನದ ಪ್ರಭಾವಿ ರಾಜಕಾರಣಿ ಕೂಡ ಹೌದು, ಮಾಜಿ ಸಚಿವರು ಕೂಡ ಹೌದು. ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ ಸಚಿವರಾಗಿದ್ದಂತಹ ಎ ಮಂಜು ಅವರನ್ನ ಈಗ ಸರ್ಕಾರ ಕಡೆಗಣಿಸಿದೆ. ಅದೇ ಕಾರಣಕ್ಕಾಗಿ ಎ ಮಂಜು ಅವರು ತಾನು ಬಿಜೆಪಿಯನ್ನ ಸೇರುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಬಿಜೆಪಿ ಆಪರೇಷನ್ ಕಮಲಕ್ಕೆ ಈಗ ಎ ಮಂಜು ಸಿಕ್ಕಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ. ಈಗಾಗಲೇ ಬಿಜೆಪಿ ಆಪರೇಷನ್ ಕಮಲಕ್ಕೆ ಮತ್ತೆ ಮುಂದಾಗಿದೆ. ಇದರಲ್ಲಿ ಸಕ್ಸಸ್ ಕಾಣುತ್ತಾ ಬಿಜೆಪಿ, ಇವೆಲ್ಲದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಶ್ರೀನಿವಾಸ್ ಹಡಕಟ್ಟಿ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಬಿಜೆಪಿ ಆಪರೇಷನ್ ಕಮಲ ಮಾಡಲ್ಲ ಅಂತ ಹೇಳ್ತಾನೆ ಶ್ರೀನಿವಾಸ್, ಮತ್ತೆ ಈಗ ಆಪರೇಷನ್ ಕಮಲಕ್ಕೆ ಮುಂದಾಗಿದೆ. ಈ ವಿಚಾರದಲ್ಲಿ ಎ ಮಂಜು ವಿಚಾರದಲ್ಲಿ ಸಕ್ಸಸ್ ಆಗತ್ತಾ? ರವಿತಾ, ಮೇಲ್ನೋಟಕ್ಕೆ ನೋಡಿದ್ರೆ ಎ ಮಂಜು ಬಿಜೆಪಿಗೆ ಹೋಗ್ತಕ್ಕಂಥ ಸಾಧ್ಯತೆ ಬಹಳ ದಟ್ಟವಾಗಿದೆ ಅಂತ ಹೇಳ್ಬೋದು. ಅಂದರೆ ಪ್ರಮುಖವಾಗಿ ಹಾಸನ ಜಿಲ್ಲೆಯಲ್ಲಿ ದೇವೇಗೌಡರ ಕುಟುಂಬದ ವಿರುದ್ಧನೇ ರಾಜಕಾರಣ ಮಾಡ್ಕೊಂಡು ಬಂದಿರತಕ್ಕಂಥ ಎ ಮಂಜು ಇದೀಗ ಮತ್ತೆ ದೇವೇಗೌಡರ ಕುಟುಂಬದ ವಿರುದ್ಧ ಸೆಡ್ಡು ಹೊಡೆದು ನಿಂತಿದ್ದಾರೆ ಅಂತ ಹೇಳ್ಬೋದು. ಅಂದರೆ ಪ್ರಮುಖವಾಗಿ ಯಾವಾಗ ಜೆಡಿಎಸ್ ಮತ್ತು ಕಾಂಗ್ರೆಸ್ ಮೈತ್ರಿ ಸರ್ಕಾರ ರಚನೆ ಆಯಿತೋ, ರಚನೆ ಆದ ಬಳಿಕ ಒಂದು ಹಾಸನ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರನ್ನ ಕಾಂಗ್ರೆಸ್ ಮುಖಂಡರನ್ನ ಒಂದು ನಿರ್ಲಕ್ಷ್ಯ ಮಾಡ್ತಕ್ಕಂಥ ಒಂದು ಪ್ರವೃತ್ತಿ ಜಾಸ್ತಿ ಆಗ್ತಾನೆ ಹೋಯಿತು. ಈ ಒಂದು ವಿಚಾರವನ್ನೇ ಇಟ್ಟುಕೊಂಡು ಎ ಮಂಜು ಅವರು ಸಾಕಷ್ಟು ಬಾರಿ ಪರಮೇಶ್ವರ ಆಗಿರ್ಬೋದು, ಡಿ ಕೆ ಶಿವಕುಮಾರ್ ಆಗಿರ್ಬೋದು, ಸಿದ್ದರಾಮಯ್ಯನವರನ್ನ ಭೇಟಿ ಮಾಡಿ ಕೂಡ ತಮ್ಮ ಅಸಮಾಧಾನ ಮತ್ತು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ರು. ಆದರೂ ಕೂಡ ಒಂದು ಹಾಸನದಲ್ಲಿ ಯಾವುದೇ ಬದಲಾವಣೆಗಳಾಗಿಲ್ಲ ಅಂತಕ್ಕಂಥದ್ದು. ಅದರಲ್ಲೂ ಕೂಡ ಈ ಒಂದು ಮೈತ್ರಿ ಲೋಕಸಭೆ ಚುನಾವಣೆ ಕೂಡ ಮುಂದುವರಿಯುತ್ತೆ ಅಂತಕ್ಕಂಥ ಒಂದು ಆತಂಕಕಾರಿ ವಿಚಾರ ಯಾವಾಗ ಎ ಮಂಜು ಅವರ ಕಿವಿಗೆ ಬಿತ್ತೋ, ಆವಾಗ ಎ ಮಂಜು ಅವರು ಕಾಂಗ್ರೆಸ್ನಿಂದ ದೂರ ಸರಿತಾ ಇರತಕ್ಕಂಥ ಒಂದು ಪ್ರಯತ್ನಕ್ಕೆ ಕೈ ಹಾಕಿದ್ರೆ ಅಂತಕ್ಕಂಥದ್ದು. ಎಲ್ಲೋ ಒಂದ್ ಕಡೆ ಬಿಜೆಪಿ ಮುಖಂಡರ ಸಂಪರ್ಕದಲ್ಲಿದ್ದಾರೆ, ಲೋಕಸಭೆ ಚುನಾವಣಾ ಹೊಸ್ತಿಲಲ್ಲಿ ಅವರು ಬಿಜೆಪಿಯನ್ನು ಸೇರ್ತಾರೆ, ಬಿಜೆಪಿಯಿಂದ ಹಾಸನ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಕಂಟೆಸ್ಟ್ ಮಾಡ್ತಾರೆ ಅಂತಕ್ಕಂಥ ಮಾತುಗಳು ಕೂಡ ಜೋರಾಗಿದೆ. ಅಂದರೆ ಎ ಮಂಜು ಅವರು ತಮ್ಮ ಆಪ್ತ ವಲಯದಲ್ಲಿ ಹೇಳ್ತಕ್ಕಂಥ ಒಂದು ಮಾತು ಏನು ಅಂತಂದರೆ, ರಾಜಕಾರಣ ನಿಂತ ನೀರಲ್ಲ. ಹೀಗಾಗಿ ಅವರು ಕಾಂಗ್ರೆಸ್ನಲ್ಲಾಗ್ಬೋದು ಅಥವಾ ಬಿಜೆಪಿಯಲ್ಲಾಗ್ಬೋದು ರಾಜಕಾರಣವನ್ನು ಮುಂದುವರಿಸ್ತೇನೆ ಅಂತಕ್ಕಂಥ ಒಂದು ವಿಚಾರವನ್ನು ಪರೋಕ್ಷವಾಗಿ ಹೇಳ್ತಾನೆ ಬಂದಿದ್ದಾರೆ. ಅಂದರೆ ಯಾವಾಗ ಒಂದು ಈಗ ಆಲ್ರೆಡಿ ಒಂದು ಹಾಸನ ಜಿಲ್ಲೆಯಲ್ಲಿ ತನ್ನ ಪ್ರಭಾವವನ್ನು ಬಿಜೆಪಿ ಬೆಳೆಸ್ತಾನೆ ಇದೆ, ಈಗ ಹಾಸನ ಒಂದು ಜಿಲ್ಲಾ ಕೇಂದ್ರದಲ್ಲಿ ಒಂದು ಬಿಜೆಪಿ ಶಾಸಕರಿದ್ದಾರೆ, ಹೀಗಾಗಿ ಹಂತ ಹಂತವಾಗಿ ಹಾಸನ ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಒಂದು ಬಿಜೆಪಿ ತನ್ನ ಒಂದು ಛಾಯೆಯನ್ನು ಮೂಡಿಸ್ತಾ ಇದೆ, ಹೀಗಾಗಿ ತನ್ನ ಪ್ರಭಾವವನ್ನು ಹೆಚ್ಚಿಸಿಕೊಳ್ತಾ ಇದೆ. ಅಷ್ಟಕ್ಕೂ ಅಲ್ಲದೆ ಕೆಲವೊಂದಿಷ್ಟು ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಬಿಜೆಪಿ ತನ್ನ ಪ್ರಾಬಲ್ಯವನ್ನು ಮೆರೆದಿದೆ ಅಂತ ಹೇಳ್ಬೋದು. ಇದೇ ದೃಷ್ಟಿಯಲ್ಲಿ ಇಟ್ಟುಕೊಂಡು ಎಲ್ಲೋ ಒಂದು ಕಡೆ ಲೋಕಸಭೆ ಚುನಾವಣೆಯಲ್ಲೂ ಕೂಡ ಜೆಡಿಎಸ್ ಜೊತೆಗೆ ಮೈತ್ರಿ ಮಾಡಿದ್ಯಾದಲ್ಲಿ ನಾನು ಬಿಜೆಪಿಗೆ ಹೋಗ್ತೇನೆ ಅಂತಕ್ಕಂಥ ಒಂದು ಪರೋಕ್ಷವಾಗಿರ್ತಕ್ಕಂಥ ಮಾತುಗಳನ್ನು ಎ ಮಂಜು ಅವರು ತಮ್ಮ ಆಪ್ತ ಬಳಗದ ಜೊತೆ ಹೇಳ್ತಾನೆ ಬಂದಿದ್ದಾರೆ. ಇದು ಪದೇ ಪದೇ ಕೂಡ ಸಾಬೀತಾಗ್ತಾ ಇದೆ. ಅಷ್ಟೇ ಅಲ್ಲ, ಒಂದು ವೇಳೆ ಹಾಸನ ಜಿಲ್ಲೆಯಲ್ಲಿ ಕೂಡ ಬಿಜೆಪಿಗೆ ಪ್ರಮುಖವಾಗಿರ್ತಕ್ಕಂಥ ಒಬ್ಬ ಮುಖಂಡರಿಲ್ಲ, ತಾವೇನಾದರೂ ಬಿಜೆಪಿಗೆ ಹೋದಿದ್ದೇ ಆದಲ್ಲಿ ಒಂದು ಪ್ರಶ್ನಾತೀತ ನಾಯಕರಾಗಿ ಬಿಜೆಪಿಯಲ್ಲಿ ಬೆಳಿಬೋದು, ಮತ್ತು ಬಿಜೆಪಿಯಲ್ಲಿ ಕೂಡ ಒಂದು ಪ್ರಾಬಲ್ಯ ಜಾಸ್ತಿ ಆಗಿದೆ, ಲೋಕಸಭೆ ಚುನಾವಣೆ ತನ್ನ ಅಭ್ಯರ್ಥಿಯಾಗಿ ಒಂದು ಕಣಕ್ಕೆ ಇಳಿದಿದ್ದೇ ಆದಲ್ಲಿ ಗೆಲ್ತಕ್ಕಂಥ ಸಾಧ್ಯತೆ ಕೂಡ ಬಹಳ ದಟ್ಟವಾಗಿದೆ ಅಂತಕ್ಕಂಥ ಒಂದು ಚಿಂತನೆ ಕೂಡ ಎ ಮಂಜುವರದ್ದಾಗಿದೆ. ಅಷ್ಟೇ ಅಲ್ಲ, ಏನು ಒಂದು ಕಾಂಗ್ರೆಸ್ ಒಂದು ನಿರ್ಲಕ್ಷ್ಯ ಮಾಡ್ತಾ ಇದೆ ಕಾಂಗ್ರೆಸ್ ಮುಖಂಡರನ್ನ ಎ ಮಂಜುವರ್ ನಿರ್ಲಕ್ಷ್ಯ ಮಾಡ್ತಾ ಇದೆ, ಜೊತೆಗೆ ಜೆಡಿಎಸ್ ದಬ್ಬಾಳಿಕೆ ಕೂಡ ಜೆಡಿಎಸ್ ಕಾರ್ಯಕರ್ತರಾಗಿರ್ಬೋದು ಮುಖಂಡರಾಗಿರ್ಬೋದು ಒಂದು ವರ್ತನೆ ಒಂದು ವಿಕೋಪವನ್ನು ಏನು ಮೀರ್ತಾ ಇದೆ ಇದಕ್ಕೆ ಕೂಡ ಆಕ್ರೋಶ ವ್ಯಕ್ತಪಡಿಸಿ. ಅಂದರೆ ಒಂದು ಕಡೆ ಜೆಡಿಎಸ್ ಮುಖಂಡರ ಒಂದು ದಬ್ಬಾಳಿಕೆ ಆಗಿರ್ಬೋದು, ಕಾಂಗ್ರೆಸ್ ಮುಖಂಡರ ಒಂದು ಕಡೆ ನಿರ್ಲಕ್ಷ್ಯ ಆಗಿರ್ಬೋದು, ಈ ಎಲ್ಲ ಅಸಮಾಧಾನಗಳಿಂದ ಎ ಮಂಜು ಅವರು ಬಿಜೆಪಿಗೆ ಹೋಗ್ತಕ್ಕಂಥ ಒಂದು ಪ್ರಯತ್ನವನ್ನು ತೆರೆ ಮರೆಯಲ್ಲಿ ನಡೆಸಿದ್ದಾರೆ. ಹೀಗಾಗಿನೂ ಕೂಡ ಬಿಜೆಪಿ ಮುಖಂಡರು ಒಂದು ಎ ಮಂಜು ಅವ್ರ ನಡೆಯನ್ನು ಗುರುತಿಸಿರ್ತಕ್ಕಂಥ ಬಿಜೆಪಿ ಮುಖಂಡರು ಎ ಮಂಜು ಅವರ ಟಚಲ್ಲಿ ಕೂಡ ಇದ್ದಾರೆ. ಒಂದು ವೇಳೆ ಲೋಕಸಭೆ ಚುನಾವಣೆಯಲ್ಲಿ ಜೆಡಿಎಸ್ ಜೊತೆ ಮೈತ್ರಿಯಾಗಿ ಏನು ಹಾಸನ ಲೋಕಸಭಾ ಕ್ಷೇತ್ರವನ್ನು ಜೆಡಿಎಸ್ಗೆ ಬಿಟ್ಟು ಕೊಟ್ಟಿದ್ಯಾದಲ್ಲಿ ಎ ಮಂಜು ಅವರು ರೆಬಲ್ ಆಗ್ತಾರೆ, ಎ ಮಂಜು ಅವರು ರೆಬಲ್ ಆಗಿ ಬಿಜೆಪಿಗೆ ಹೋಗ್ತಕ್ಕಂಥ ಸಾಧ್ಯತೆ ಕೂಡ ಬಹಳ ದಟ್ಟವಾಗಿದೆ ಅಂತ ಹೇಳ್ಬೋದು. ಥ್ಯಾಂಕ್ ಯು ಶ್ರೀನಿವಾಸ್ ಹಳಕಟ್ಟಿ. ಏನಾಗಬಹುದು ಅನ್ನುವಂತಹ ಕುತೂಹಲ, ಇದರಲ್ಲಿ ಬಿಜೆಪಿ ಸಕ್ಸಸ್ ಆಗತ್ತೆ ಅಥವಾ ಎ ಮಂಜು ಹೋಗ್ತಾರಾ ಇಲ್ವಾ ಅನ್ನುವಂತಹ ಒಂದು ಪ್ರಶ್ನೆ ಕೂಡ ಇದರಲ್ಲಿ ಇರುತ್ತೆ. ಥ್ಯಾಂಕ್ ಯು ಸೋ ಮಚ್ ಶ್ರೀನಿವಾಸ್.